ಏಕೀಕರಣ ಆದಮೇಲೆ ಕರ್ನಾಟಕ ನಾಮಕರಣ ಕರ್ನಾಟಕ ಅಂತೇಳಿ ಆಗಬೇಕು ಅಂತೇಳಿ ಅದಕ್ಕೂ ಕೂಡ ಒತ್ತಡ ಇತ್ತು. ಅಂದಿನ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸರವರು ಮೈಸೂರಿನವರೇ ಆದರೂ ಕೂಡ ಅಲ್ಲಿವರೆಗೆ 73 ನವೆಂಬರ್ 1ನೇ ತಾರೀಕಿನವರೆಗೆ ಮೈಸೂರು ರಾಜ್ಯ ಅಂತ ಇತ್ತು. ಆದರೂ ಅವರು ಮೈಸೂರು ರಾಜ್ಯವನ್ನು ಬದಲಾವಣೆ ಮಾಡಿ ಅವ್ರ ಕಾಲದಲ್ಲಿ ಕರ್ನಾಟಕ ಅಂತ ನಾಮಕರಣವನ್ನು ಮಾಡಿದ್ರು. ಅವತ್ತು ಕೆಎಚ್ ಪಾಟೀಲ್ರು ಮಂತ್ರಿಗಳಾಗಿದ್ದರು. ಇದೇ ಇವತ್ತಿಗೆ 50 ವರ್ಷಗಳ ಹಿಂದೆ ಕೆಎಚ್ ಪಾಟೀಲ್ರು, ಜಯಚಾಮರಾಜೇಂದ್ರ ಒಡೆಯರ್ರವರು, ದೇವರಾಜ ಅರಸರವರು, ಅಂದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ದೇವೇಂದ್ರಪ್ಪ ಗಾಳಪ್ಪ ಅವರೆಲ್ಲರೂ ಸೇರಿ ಇಲ್ಲಿ ಜ್ಯೋತಿಯನ್ನು ಸ್ವೀಕಾರ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ನಾವು ಇವತ್ತು ಅವರೆಲ್ಲರೂ ಕೂಡ ನೆನಕಬೇಕಾಗ್ತದೆ. ಯಾಕಂತಂದ್ರೆ ಕರ್ನಾಟಕ ನಾಮಕರಣ ಆಗಲಿಕ್ಕೆ ಅವರೆಲ್ಲರೂ ಕೂಡ ಶ್ರಮಿಸಿದ್ರು. 1961ನೇ ಇಸ್ವಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಇಲ್ಲಿ ಗದಗಿನಲ್ಲಿ. ಆಗ ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕೆ ಎಚ್ ಪಾಟೀಲ್ರು ಇರ್ತಾರೆ. ಆ ಕನ್ನಡ ಸಾಹಿತ್ಯ ಸಾಹಿತ್ಯ ಸಮ್ಮೇಳನ ಬಹಳ ಅದ್ಧೂರಿಯಾಗಿ ನಡೆದು ಬಹಳ ಯಶಸ್ವಿ ಆಗ್ತದೆ. ಅದಕ್ಕೆ ಕಾರಣಕರ್ತರು ಕೆ ಎಚ್ ಪಾಟೀಲ್ರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೋಡಿ, ಇದೆಂಥ ಕಾಕ್ತಾಳೀಯ. ಅವರು 50 ವರ್ಷಗಳ ಹಿಂದೆ ಕೆ ಎಚ್ ಪಾಟೀಲ್ರು ದೇವರಾಜ ಅರಸರವರ ಜೊತೆಗೂಡಿ ಇಲ್ಲಿ ಕರ್ನಾಟಕ ನಾಮಕರಣ ಆದಂತಹ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ರು, ಜ್ಯೋತಿಯನ್ನು ಸ್ವೀಕಾರ ಮಾಡಿದ್ರು. ಅದೇ ಅವರ ಮಗ ಎಚ್ ಕೆ ಪಾಟೀಲ್ರು ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ದೇವರಾಜ ಅರಸರವರು ಅಂದು ಮುಖ್ಯಮಂತ್ರಿಯಾಗಿದ್ರು 50 ವರ್ಷಗಳ ಹಿಂದೆ. ಈಗ ನಾನು ಅದೇ ಜಿಲ್ಲೆಯವನು ಮುಖ್ಯಮಂತ್ರಿಯಾಗಿದ್ದೇನೆ. ಇದಕ್ಕೆ ಆಗ್ತಾ ಇಲ್ಲ. ಕೆ ಎಚ್ ಪಾಟೀಲ್ರವರ ಮಗ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿದ್ದಂಥ ಸ್ಥಾನದಲ್ಲಿ ಇವತ್ತು ನಾನು ಕೂತಿದ್ದೀನಿ. ನಾನು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಇದು ಕಾಕತಾಳೀಯ ಚಾರಿತ್ರಿಕವಾದಂಥ ಘಟನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.